ಪಿಎಂ ಕಿಸಾನ್ ಯೋಜನೆಯಲ್ಲಿ ನರೇಂದ್ರ ಮೋದಿ ಅವರು ಏನು 6000 ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ಕಾಲದಲ್ಲಿ 4000 ಸೇರಿಸಿ 10000 ಕೊಡ್ತಾ ಇದ್ರಲ್ಲ ನೀವು ಬಂದ ಕೂಡಲೇ ಆ 4000 ರೂಪಾಯಿನ ನಿಲ್ಲಿಸಿದ್ರಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಂತ 4000 ರೂಪಾಯಿನ ನೀವು ನಿಲ್ಲಿಸಿದ್ರಲ್ಲ ಇವತ್ತು ರೈತರ ಬಗ್ಗೆ ಭಾಷಣ ಬಸವ ಜಯಂತಿಯಲ್ಲಿ ಮಾತಾಡಿದ್ದೀರಲ್ಲ ಏನು ಮಾಡಿದ್ದೀರಿ ಅಂತ ಹೇಳಬೇಕಲ್ಲ ಜನಕ್ಕೆ ಏನು ಪರಿಸ್ಥಿತಿ ಇದೆ ಯಾವುದಾದರೂ ಯಾವುದೇ ಸರ್ಕಾರಗಳು ಬರ ಬಂದಾಗ ರಾಜ್ಯ ಸರ್ಕಾರದ ಅನುದಾನದಿಂದ ಖರ್ಚು ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಅನಾಹುತ ಆಗ್ತಾ ಇದೆ ನಾವು ಈಗಾಗಲೇ ಇಷ್ಟು ಖರ್ಚು ಮಾಡಿದೀವಿ ಈಗಾಗಲೇ 1000 ಕೋಟಿ ಖರ್ಚು ಮಾಡಿದೀವಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಉಳಿಸಕ ಆಗ್ತಾ ಇಲ್ಲ ಎನ್ಡಿಆರ್ಎಫ್ ಇಂದ ಕೇಂದ್ರ ಸರ್ಕಾರ ಕೊಡಿ ಅಂತಕಂತ ಮನವಿಯನ್ನ ಇಂದಿನಿಂದ ಕೂಡ ಸರ್ಕಾರಗಳು ಮಾರ್ಕಂಡ್ ಬಂದಿರತಕ್ಕಂತ ಒಂದು ಪದ್ಧತಿ ಒಂದು ರೂಢಿ ಆದರೆ 1 ರೂಪಾಯಿ ಖರ್ಚು ಮಾಡಿಲ್ಲ ಅಲ್ಲ ನೀವು ಏನು ಆಗ್ತಾ ಇದೆ ರೈತರ ಸ್ಥಿತಿ ಚಿಂತಾಜನಕ ಆಗಿದೆ ಜೀವನ ಮರಣದ ಹೋರಾಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ನೀವೇ ಹೇಳ್ತಾ ಇದ್ದೀರಿ ರೈತ ಉದ್ಧಾರ ಆಗದೆ ದೇಶ ಉದ್ಧಾರ ಆಗಲ್ಲ ಅಂತ ಪದೇ ಪದೇ ಹೇಳಿದ್ದೀರಿ ಸ್ವಾಮಿ ನೀವೇ ಮುಖ್ಯಮಂತ್ರಿ ಇದ್ದೀರಿ ನಿಮ್ಮ ಕೈಯಲ್ಲೇ ರಾಜ್ಯ ಸರ್ಕಾರ ಇದೆ ಸ್ವಾಮಿ ಪಂಪ್ ಸೆಟ್ಗಳಿಗೆ ಕೆರೆಕಟ್ಟೆಗಳಲ್ಲಿ ನೀರಿಲ್ಲ ನಾಲೆಯಲ್ಲಿ ನೀರಿಲ್ಲ ಬತ್ತೋಗಿದಾವೆ ಕರೆಂಟ್ ಎಷ್ಟು ಕೊಡ್ತಾ ಇದ್ದೀರಿ ಎಷ್ಟು ಗಂಟೆ ಕೊಡ್ತಾ ಇದ್ದೀರಿ 2 ಗಂಟೆ ಕರೆಂಟ್ 2 ಗಂಟೆ ಕರೆಂಟ್ ಸೋಲಾರ್ ಉಪಯೋಗಿಸಿಕೊಂಡು ಹಿಂದಿನ ಸರ್ಕಾರ 7 ಗಂಟೆ ವಿದ್ಯುತ್ ಅಗಲ್ ಟೈಮ್ ಕೊಡಬೇಕು ಅಂತ ಹೇಳಿ ಸೋಲಾರ್ನ ಬಳಕೆ ಮಾಡ್ಕೊಂಡು 7 ಗಂಟೆ ವಿದ್ಯುತ್ ಅನ್ನು ಕೊಡಬೇಕು ಅಂತ ಹೇಳಿ ಬೊಮ್ಮಾಯಿಯವರ ಸರ್ಕಾರ ಏನು ತೀರ್ಮಾನ ಮಾಡಿ ಕೊಡ್ತಾ ಇದ್ರು ಇವತ್ತು ನೀವು 2 ಗಂಟೆ ಕರೆಂಟ್ ರೈತರ ಸ್ಥಿತಿ ಏನು ಪಂಪ್ ಸೆಟ್ಗಳ ಸ್ಥಿತಿ ಏನು ಮತ್ತೆ ಬೆಳೆದಲ್ಲಿಂದ ಒಂದು ಕಡೆ ಡ್ರೈ ಲೈನ್ ಮಳೆ ಇಲ್ಲ ಇನ್ನೊಂದು ಕಡೆ ಪಂಪ್ ಸೆಟ್ಗಳಿಂದ ಬೆಳಿತಕ್ಕಂತ ಬೆಳೆ ಇಲ್ಲ ಏನಾಗ್ತಾ ಇದೆ ಹಿಂದೆ 10000 ರೂಪಾಯಿ ಕಟ್ಟಿದ್ರೆ ಕಂಬ ಲೈನ್ ಕರೆಂಟ್ ಎಲ್ಲ ಬರ್ತಾ ಇತ್ತು ಸ್ಟಾಪ್ ಮಾಡಿದ್ರಿ ನಿಮ್ಮ ಕಾಲದಲ್ಲಿ 4 ರಿಂದ 5 ಲಕ್ಷ ರೂಪಾಯಿ ಒಬ್ಬ ರೈತ ಒಂದು ಪಂಪ್ ಸೆಟ್ ಕರೆಂಟ್ ತರಬೇಕು ಒಂದು ಪಂಪ್ ಸೆಟ್ ಅಳವಡಿಸಬೇಕು ಅಂತ ಹೇಳಿದ್ರೆ 4 ಲಕ್ಷದಿಂದ 5 ಲಕ್ಷ ರೂಪಾಯಿ ಆಗ್ತಾ ಇದೆ ಎಲ್ಲಿಂದ ತರ್ತಾನೆ ಅವನಿಗೆ ಏನು ದಾರಿ ಕೇವಲ 10000 ರೂಪಾಯಿ ಕಟ್ಟಿದ್ರೆ ಕಂಬಗಳು ಲೈನ್ ಕರೆಂಟ್ ಎಲ್ಲ ಸರ್ಕಾರ ಮಾಡ್ತಾ ಇತ್ತು ಇವತ್ತು ನೀವು ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಿ 4 ರಿಂದ 5 ಲಕ್ಷ ರೂಪಾಯಿ ಇದನ್ನ ಯಾರ್ಯಾರು ರಾಜು ಕಾಗೆ ಹೇಳ್ತಾರೆ ಇನ್ಯಾಕೆ ನಮ್ಮ ಗೌರವ ಇಲ್ದಿರೋ ಕಡೆ ನಾವು ಯಾಕೆ ಇರಬೇಕು ರೈತರ ಪರಿಸ್ಥಿತಿ ಏನು ಇವರು ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಹೇಳಿದ್ದಾರೆ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹಿಂದೆ ಯಾವುದೇ ಸರ್ಕಾರಗಳು ಕೂಡ ಮಾಡಿರಲಿಲ್ಲ ಇವತ್ತು ಜನರ ಪರಿಸ್ಥಿತಿ ಏನಿದೆ ಸೆಂಟ್ರಲ್ ಟೀಮ್ ಈಗ ಬಂದಿದ್ದಾರೆ ಇವರು ಹೋಗಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಂಟ ಇವ್ರು ಕೊಡೋಂಗಿಲ್ಲ ಇಷ್ಟೊತ್ತಿಗೆ ಜನ ಜಾನುವಾರುಗಳು ಏನಾಗಬೇಕು ಆ ಮನುಷ್ಯರ ಸ್ಥಿತಿ ಏನಾಗಬೇಕು 3 ರಿಂದ 4 ಗಂಟೆ ಕರೆಂಟ್ ಕೊಡ್ತಾ ಇಲ್ಲ ರಾತ್ರಿ ಹೊತ್ತು ಪರಿಸ್ಥಿತಿ ಮಕ್ಕಳು ವಿದ್ಯಾಭ್ಯಾಸ ತೊಂದರೆ ಆಗಿದೆ ನಿರಂತರ ಜ್ಯೋತಿ ತೋಟದಲ್ಲಿ ಮನೆ ಕಟ್ಟಿಕೊಂಡ್ರೆ ನಿರಂತರ ಜ್ಯೋತಿ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದಾರೆ ಪೂರ್ಣ ನಿರಂತರ ಜ್ಯೋತಿನಲ್ಲಿ ಆ ರೈತ ಸ್ವಂತ ಜಮೀನಿನಲ್ಲಿ ಮನೆ ಕಟ್ಟಿದ್ರೆ ಅವನಿಗೆ ಕರೆಂಟ್ ಇಲ್ಲ ಸ್ವಂತ ದುಡ್ಡಿಂದ ತಗೋಬೇಕು ಹಿಂದೆ 100 ವರ್ಷ ಆಗಿದೆ ಗ್ರಾಮ ಠಾಣೆಗಳು ಮಾಡಿ ಗ್ರಾಮ ಠಾಣೆಗಳು ಉಳಿದಿಲ್ಲ ಈಗ ಎಲ್ಲ ಸರ್ವೆ ನಂಬರ್ಗಳಲ್ಲಿ ತೋಟಗಳಲ್ಲಿ ಮನೆ ಕಟ್ಕೊಂಡು
ರೈತ ಬದುಕಲಿಕ್ಕೆ ಮಾಡ್ಕೊಂಡ್ರೆ ಆ ನಿರಂತರ ಜ್ಯೋತಿನೂ ಕೂಡ ಸ್ಟಾಪ್ ಮಾಡಿದಿರಿ ಇಂತ ಒಂದು ಪರಿಸ್ಥಿತಿಯ ಸರ್ಕಾರ ಇರಬೇಕೆ ಜನ ಕಾಯ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಪ್ರಾಣಾತ್ಯ ನಿರಂತರ ಪ್ರಾರಂಭ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಹೇಳ್ತಾರೆ ಸ್ವಾಮಿ ಎಂಎಲ್ಎಗಳು ಅರ್ಜಿ ಕೊಟ್ಟಿದ್ವಾ ಇಲ್ಲ ನಾವು ಜನಗಳು ಅರ್ಜಿ ಕೊಟ್ಟಿದ್ವಾ ನಿಮಗೆ ಐದು ಗ್ಯಾರಂಟಿ ಕೊಡಿ ಅಂತ ಕೇಳಿದ್ವಾ ನಿಮಗೆ ಆಸ್ಪತ್ರೆ ಇಲ್ಲ ಸ್ಕೂಲ್ ಇಲ್ಲ ಬೀದಿ ಗುಂಡಿ ಮುಚ್ಚುವಂಗಿಲ್ಲ ಇದು ಬೇಕಿತ್ತೆ ಸಾರಾಯಿ ಅಂಗಡಿಗಳು ತೆರಿತೀವಿ ಅಂತೀರಿ ಆ ಪಾಪದ ಹಣದಿಂದ ಸರ್ಕಾರ ನಡೆಸಬೇಕೆ ಇದು ಯಾರು ಕೇಳ್ತಾರೆ ಬಿ ಆರ್ ಪಾಟೀಲ್ರು ಕೇಳ್ತಾರೆ ಈ ಪಾಪದ ಹಣದಿಂದ ಸರ್ಕಾರ ನಡೆಸಬೇಕೆ ನಾನೇ ಕೇಳ್ತೀನಿ ಪಕ್ಷ ಸಭೆಯಲ್ಲೂ ಮಾತಾಡ್ತೀನಿ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರು ಹೇಳ್ತಕ್ಕಂಥದ್ದು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ರಾಯರೆಡ್ಡಿ ಏನು ಹೇಳಿದ್ರು ವಿದ್ಯುಚ್ಛಕ್ತಿ ಆಫೀಸರ್ಗಳು ಫೋನೇ ತೆಗಿತಾ ಇಲ್ಲ ವಿದ್ಯುಚ್ಛಕ್ತಿ ಸಿಗ್ತಾ ಇಲ್ಲ ಅಂತ ಒಬ್ಬ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಯರೆಡ್ಡಿ ಅವರು ಮಾಧ್ಯಮದ ಮುಂದೆ ಹೇಳ್ತಾರೆ ಅಂದ್ರೆ ಏನಾಗಿರ್ಬೋದು ಕಂಪ್ಲೀಷನ್ ಗಣೇಶ್ ಹೇಳ್ತಾರೆ ಒಂದು ಲೈಟ್ ಕಂಬ ಹಾಕ್ಸೋಕ್ಕೆ ನಾವು ಜಾರ್ಜ್ ಅವ್ರ ಮನೆ ಮುಂದೆ ಹೋಗ್ಬೇಕು ಅಂತ ಒಂದೇ ಒಂದು ಲೈಟ್ ಕಂಬ ಹಾಕಕ್ಕೆ ನಾವು ಜಾರ್ಜ್ ಸಾಹೇಬ್ರ ಮನೆ ಮುಂದೆ ಹೋಗಿ ನಿಲ್ಬೇಕಲ್ಲಪ್ಪ ಇದೆಲ್ಲ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ನಾವು ಹೇಳೋದಲ್ಲ ವಿರೋಧ ಪಕ್ಷ ಹೇಳೋದಲ್ಲ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಕುಮಾರಸ್ವಾಮಿ ಅವರು 14 ತಿಂಗಳು ಮುಖ್ಯಮಂತ್ರಿ ಇದ್ರು 28,000 ಕೋಟಿ ಸಾಲ ಮನ್ನಾ ಮಾಡಿದ್ರು 28,000 ಕೋಟಿ ಸಾಲ ಮನ್ನಾ ಮಾಡಿದ್ರು ನಿಮ್ದು ಯಾವುದೇ ಸ್ಕೀಮ್ ನಿಲ್ಲಿಸಲಿಲ್ಲ ಅವರು ನಿಮ್ದು ಯಾವುದೇ ಸ್ಕೀಮ್ ಕೊಟ್ಟಿದ್ರಲ್ಲ 68 ಭಾಗ್ಯಗಳಲ್ಲಿ 65 ಭಾಗ್ಯಗಳನ್ನು ಏನು ಕೊಟ್ಟಿದ್ರು ಅದ್ಯಾವುದು ನಿಲ್ಲಿಸಲಿಲ್ಲ 28,000 ಕೋಟಿ ಸಾಲ ಮನ್ನಾ ಮಾಡಿದ್ರು ಆದರೆ ನೀವು 5 ಗ್ಯಾರಂಟಿಗೋಸ್ಕರ ಎಲ್ಲವನ್ನ ಬಂದ್ ಮಾಡಿದಿರಿ ಎಲ್ಲವನ್ನ ಬಂದ್ ಮಾಡಿದಿರಿ ಬಂಧುಗಳೇ ನಾನು ನಿಮಗೆ ಇಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅವರೇ ಹೇಳ್ತಾರೆ ಏನು ಹೇಳ್ತಾರೆ ಸ್ವಾಮಿ ಗ್ಯಾರಂಟಿಗೆ ಬಸವಣ್ಣ ಅಂಬೇಡ್ಕರ್ ಪ್ರೇರಣೆ ಗ್ಯಾರಂಟಿಗೆ ಬಸವಣ್ಣ ಅಂಬೇಡ್ಕರ್ ಪ್ರೇರಣೆ